ಇದು ಸೊ ನೋಡ್ಬೋದು ಈ ತರ ಗೊಂಚಲು ಗೊಂಚಲಾಗುತ್ತೆ. ಏಲಕ್ಕಿ ಗಿಡ ಹೆಂಗ್ ಬರುತ್ತೆ, ಎಷ್ಟು ಹೈಟ್ ಬೆಳೆಯುತ್ತೆ ಅಂತ ತುಂಬಾ ಜನ ಕೇಳ್ತಿರಲ್ಲ ನೋಡಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 5-6 ಅಡಿ. ಸೊ ಇದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಂದು 6 ಅಡಿವರೆಗೂ ಬೆಳೀತಿತ್ತು. ಸೊ ವಿತೌಟ್ ಮೇಂಟೆನೆನ್ಸ್ ಇಲ್ಲಿ ತೋಟದಲ್ಲಿ ಯಾಕೆ ಗ್ರೀನ್ ಗೋಲ್ಡ್ನೇ ತುಂಬ ಜನ ಆಯ್ಕೆ ಮಾಡ್ತಾರೆ ಅಂದರೆ ಮಾರ್ಕೆಟಲ್ಲಿ ರೇಟ್ ತುಂಬ ಚೆನ್ನಾಗಿದೆ, ಮತ್ತು ಹೀಲ್ಡ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಸ್ವಲ್ಪ ಬಿಸಿಲಿದ್ರು ಕೂಡ ತಡ್ಕೊಳ್ಳೋ ಅಂತ ಕೆಪಾಸಿಟಿ ಇದೆ. ಸೊ ಹಾಗಾಗಿ ನಲ್ಯಾಣಿ ಗ್ರೀನ್ ಆಯ್ಕೆ. ಗೆಡ್ಡೆನಲ್ಲಿ ಮಿನಿಮಮ್ ಅಂತಂದ್ರು ಒಂದು 100-150 ಕಂದು ನಿಮಗೆ ಬರೋಂಥದ್ದು ನೋಡಿ. ಇದು ಒಂದೇ ಗೆಡ್ಡೆಲಿ ನೋಡ್ಬೋದು ಎಷ್ಟು ಕಂದಿದೆ ಅಂತೇಳಿ. ಏಲಕ್ಕಿ ಕೂಡ ನೋಡಿ, ನಲ್ಯಾಣಿ ಗ್ರೀನ್ ಆದರೆ ನಿಮಗೆ ಕಂದು ಈ ಥರ ಕಡ್ಡಿ ಮೇಲೆ ಬಂದು ಹಿಂಗೆ ಬಳ್ಳಿ ಥರ ಬಂದು ಅವರೆಕಾಯಿ ಕಡ್ಡಿ ಥರ ಏಲಕ್ಕಿ ಮಾಡ್ಬೋದು. ಸೊ ನೋಡಿ ಎಷ್ಟೋ ಜನ ಕಮೆಂಟಲ್ಲಿ ಹಾಕ್ತೀರಾ, ನೀನೇ ಮಾಡ್ಬೋದಲ್ಲ, ನೀನೇ ಇದು ಮಾಡ್ಬೋದಲ್ಲ, ವೀಡಿಯೋ ಹಾಕಿ ಮಾಡ್ತೀನಿ ಅಂತೇಳಿ. ನಾನು ಮಾಡಿದ್ದೀನಿ, ಯಾರೋ ಒಬ್ಬ ಹೇಳ್ತಿದ್ದ ಕಮೆಂಟಲ್ಲಿ, ಅಷ್ಟೇ ಕ್ರೇದಿ ಇಷ್ಟೇ ಕ್ರೇದಿ ಅಷ್ಟು ಕೊಡ್ತೀನಿ ಇಸ್ಕೊಡ್ತೀನಿ ಕೂಡ. ಇನ್ವೆಸ್ಟ್ಮೆಂಟ್ ಮಾಡು, ಬರ್ತಾ ಇರೋಂಥ ನಂಬರ್ ನನ್ನ ವಾಟ್ಸಪ್ ನಂಬರು, ದುಡ್ಡು ಹಾಕು ನನ್ನ ತೋರ್ಸಲ್ಲೇ ಬೆಳೆದ್ಬಿಟ್ಟು ನಾನೇ ದುಡ್ಡು ಮಾಡ್ಕೊಂತೀನಿ, ಆಮೇಲೆ ನಿನ್ನ ಹತ್ರಕ್ಕೆ ನಾನು ಬರ್ತೀನಿ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸಂಬರ್ ಗಿಡ, ಇದು ಒಂದು ವಿಡಿಯೋ ಮಾಡಿದೆ ನನ್ನ ಪೇಜಲ್ಲಿ 1.7 million ವ್ಯೂಸ್ ಆಗಿದೆ. ಹಾಕಿರೋ ಅಂತ 170 ಕಮೆಂಟಿಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕಮೆಂಟ್ ಹಾಕೋರೋ ನನ್ನ ಮಕ್ಕಳೆಲ್ಲ ಎಲ್ಲಿರ್ಬೇಕು ಅಲ್ಲೇ ಇರ್ತಾರೆ. ಸೊ 1.7 million ವ್ಯೂಸ್ ಆಗಿದೆ, ಅದರಲ್ಲಿ ನನಗೆ ಹೆಚ್ಚು ಕಮ್ಮಿ 10,000-12,000 ಲೈಕ್ ಬಂದಿದೆ. ಸೊ ಅದರಲ್ಲಿ 1,700 ಚಿಲ್ಲರೆ ಶೇರ್ ಆಗಿದೆ. ಸೊ 1,700 ಚಿಲ್ಲರೆ ಶೇರಿಗೂ ಒಂದು 15-20 ಕಮೆಂಟ್ ಬ್ಯಾಡ್ ಕಮೆಂಟ್ಗೂ ನಾನು ತಲೆ ಕೆಡಿಸ್ಕೊಳ್ಳೋ ಅಂತ ಮನುಷ್ಯನೇ ಅಲ್ಲ. ಸಾಂಬಾರ್ ಗಿಡ ಆಗಿರ್ಬೋದು, ಪ್ರತಿಯೊಂದು ಗಿಡನೂ ನನ್ನ ತೋಟದಲ್ಲಿ ಹಾಕೊಂಡಿರೋ ಅಂತ ನೋಡಿ. ಇದು ಜಾಯಕಾಯಿ ಗಿಡ, ಎಷ್ಟು ಚೆನ್ನಾಗಿ ನೋಡಿ, ಕಾಫಿ ಗಿಡ ಇದ್ದಂಗಿದೆ. ಸೊ ಈ ಥರ ಚೆನ್ನಾಗಿದೆ. ಸೊ ಇದು 3,000 rupees ಕೊಟ್ಟು ನಾನು ತಂದಿರೋ, ನಾನೇ ನೋಡಿ ನೋಡಿ ನಮ್ಮ ಸ್ವಂತ ತೋಟಕ್ಕೇ ಹಾಕ್ಲಿಕ್ಕೆ ಒಂದು ಗಿಡನ 300 rupees ಕೊಟ್ಟು ನಾನು ತಂದು ಹಾಕಿರೋಂಥದ್ದು ಮ್ಯಾಂಗೋ ಸ್ಟೀನು. ಸೊ 2 year ಪ್ಲ್ಯಾಂಟ್ಸು, ರೆಡಿ ಪ್ಲ್ಯಾಂಟ್ಸು. ಇನ್ನೂ 3 years ಬೇಕು ಇದು ಕಾಯಿ ಬರೋಕ್ಕೆ, 5 ವರ್ಷ ಬೇಕು. ಬಟ್ ಈಗ 2 years ಆಗಿದೆ, ಇನ್ನೂ 3 years ಕಾರ್ಯ. ನಮಸ್ಕಾರ, ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ, ಏಲಕ್ಕಿ ಮಾಡಲಿಕ್ಕೆ ತೋಟ ಯಾವ ಥರ ಇರಬೇಕು, ಎಷ್ಟು ಪ್ರಮಾಣ ನೆರಳಿರಬೇಕು, ಅಡಿಕೆ ತೋಟ ಯಾವ ಮಟ್ಟದಲ್ಲಿದ್ದಾಗ ನಾವು ಏಲಕ್ಕಿ ಮಾಡಿದರೆ ಬೆಟರ್ ಅಂತ ತುಂಬ ಜನ ಕ್ವಶನ್ಸ್ನ ಕೇಳ್ತಿದ್ದೀರಿ. ಕಂಪ್ಲೀಟ್ ಡೀಟೇಲ್ಸ್ನ ಕೊಡಿ ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ಏಲಕ್ಕಿನ ನಲ್ಯಾಣಿ ಗ್ರೀನ್ ಗೋಲ್ಡ ನಮ್ಮ ತೋಟಕ್ಕೆ ಪ್ಲ್ಯಾಂಟೇಷನ್ನ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ತೋಟ ಯಾವ ಥರ ಒಂದು ರೆಡಿ ಇದೆ. ಸೊ ಮುಂಚೆ ನಲ್ಯಾಣಿ ಗ್ರೀನ್ಗಿಂತ ಮುಂಚೆ ನಾನು ಯಾವ ತಳಿನ ಮಾಡಿದ್ದೆ, ಅದನ್ನು ತೆಗೆದಾಕಿ ನಾನು ಯಾವ ತಳಿನ ಇವಾಗ ಮಾಡ್ತಾಯಿದ್ದೀನಿ ಅನ್ನೋದನ್ನು ಕೂಡ ಕಂಪ್ಲೀಟ್ ತಿಳಿಸ್ತಿದ್ದೀನಿ. ಎಲ್ಲಿ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ವಿಡಿಯೋ ನೋಡಿ, ಮತ್ತು ನಿಮಗೆ ಏಲಕ್ಕಿ ಮಾಡಲಿಕ್ಕೆ ನಿಮಗೂ ಒಂದು ಅನುಭವ ಸಿಗುತ್ತೆ ಈ ವಿಡಿಯೋದಿಂದ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ, ಮೊದಲನೇದಾಗಿ ಏಲಕ್ಕಿ ತೋಟ ನೋಡಿ, ಈ ಥರ ಶೇರ್ಡ್ ಇರಬೇಕು. ಮಿನಿಮಮ್ ಅಂತಂದ್ರೆ 50-60 ಭಾಗ ಶೇರ್ಡ್ ಇರೋಂಥ ತೋಟದಲ್ಲಿ ನಾವು ಏಲಕ್ಕಿ ಪ್ಲ್ಯಾಂಟೇಷನ್ನ ಮಾಡಬೇಕಾಗುತ್ತೆ. ಸೊ ಈಗ ನೋಡ್ತಾ ಇರೋಂಥದ್ದು ನಿಮಗೇನು ಅಡಿಕೆ ತೋಟ ಇದೆ, ಇದು 4-5 years ಅಂದರೆ 4.5 years ಅಡಿಕೆ ತೋಟ ನೀವು ನೋಡ್ತಾ ಇರೋಂಥದ್ದು. ಸೊ ಈ ತೋಟದಲ್ಲಿ ಆಲ್ರೆಡಿ ನಾನು ಜಾಯಿಕಾಯಿನ ಮಾಡಿದ್ದೀನಿ. ಸೊ ಜಾಯಿಕಾಯಿ ಕೂಡ ಆಲ್ರೆಡಿ ಇದು 3 years ಪ್ಲ್ಯಾಂಟ್ಸು. ಸೊ ತುಂಬ ಜನ ಕೇಳ್ತಾರೆ 50% ಶೇಡ್ ಇರೋಂಥ ತೋಟದಲ್ಲಿ ನೀವು ಜಾಯಿಕಾಯಿನ ಮಾಡಿ ಅಂತ ಹೇಳ್ತೀರಾ, ಆದರೆ ನೀವು 4 years ಅಡಿಕೆ ತೋಟದೊಳಗಡೆ 3 years ಜಾಯಿಕಾಯಿ ಗಿಡ ಹೇಗೆ ಬಂತು ಅಂದರೆ, ನೀವು 1 year ಅಡಿಕೆ ಇದ್ದಾಗಲೇ ನೀವು ಪ್ಲ್ಯಾಂಟೇಷನ್ ಮಾಡಿದ್ರೆ ಅಂತ ಕೇಳಿದೆ. ಹೌದು, 1 year ಅಡಿಕೆ ಇದ್ದಾಗಲೇ ಕೂಡ ನಾನು ಜಾಯಿಕಾಯಿನ ಪ್ಲ್ಯಾಂಟೇಷನ್ ಮಾಡಿದ್ದೆ. ಆದರೆ ಸೊ ಶೇಡ್ ಹೆಂಗೆ ಸಿಕ್ತು ಅಂತ ಕೇಳಿದೆ ನಿಮಗೆ. ಇದು ಅಡಿಕೆ ತೋಟದೊಳಗೆ ಗಿಡ ಅಂತದ್ದು ತೆಂಗಿನ ತೋಟ. ತೆಂಗಿನ ತೋಟದಲ್ಲಿ ನಾವು ಅಡಿಕೆ ತೋಟನ ಮಾಡಿರೋದ್ರಿಂದ ಆಲ್ರೆಡಿ ನಮಗೆ ಆಗಲೇ ಈ ತೆಂಗಿನ ತೋಟದಿಂದ 50% ಶೇಡ್ ಸಿಗ್ತಾ ಇತ್ತು. 1 year ಅಡಿಕೆ ಗಿಡ ಇದ್ದಾಗಲೇ ನಮಗೆ 50% ಇತ್ತರಿಂದ. ಸೊ ನಾನು ಮಧ್ಯ ನಾನು ಕೇರಳ ವೆರೈಟಿ ಜಾಯಿಕಾಯಿನ ಪ್ಲ್ಯಾಂಟೇಷನ್ ಮಾಡಿದೆ. ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ಅಲ್ಲೊಂದು ಗಿಡ ಇದೆ. ಸೊ ಇಲ್ಲಿ ಮಧ್ಯ ಗ್ಯಾಪ್ ಕೊಟ್ಟಿದ್ದೀನಿ, ಇಲ್ಲಿ ಗಿಡ ಇದೆ, ಮತ್ತು ಇಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ, ಇಲ್ಲಿ ಗಿಡ ಇದೆ. ಒಂದು ಜಾಯಿಕಾಯಿ ಗಿಡದಿಂದ ಇನ್ನೊಂದು ಜಾಯಿಕಾಯಿಗೆ ನಾನು 15-16 ಮೇಂಟೈನ್ ಮಾಡಿದೆ. ಅಂದರೆ 8-8 ಅಡಿಕೆ ಇದೆ, ಸಾಲಿಂದ ಸಾಲಿಗೆ 9-10 ಇದೆ. ಸೊ ಈ ತೋಟದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ 8-2 ಅಡಿಕೆ ಗಿಡದ ಮಧ್ಯೆ ಒಂದು ನಾನು ಜಾಯಿಕಾಯಿನ ಮಾಡಿದ್ದೀನಿ ಕೇರಳ ವೆರೈಟಿನ. ಸೊ ಇದ್ರ ಜೊತೆಗೆ ನಾನು ಮಾಡಿದ್ದೀನಿ, ಮಧ್ಯೆ ಒಂದು ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಏಲಕ್ಕಿ ಪ್ಲ್ಯಾಂಟೇಷನ್ ಮಾಡೋಂಥ ಕಾನ್ಸೆಪ್ಟನ್ನು ನಮ್ಮ ಫ್ಯೂಚರ್ ಮುಂದೆ ಇಟ್ಕೊಂಡು ಇಲ್ಲಿ ಗ್ಯಾಪ್ ಕೊಟ್ಟಿದೆ. ಸೊ ಈ ಗ್ಯಾಪಲ್ಲಿ ನಾನು ಮಾಡ್ತೀನಿ ಏಲಕ್ಕಿ ಪ್ಲ್ಯಾಂಟೇಷನ್ನ ಮಾಡಬೇಕನ್ನೋ ಕಾನ್ಸೆಪ್ಟಿಗೆ ಈಗ ಬಿಟ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ನಾನು SKP-14 ಅಥವಾ ನಾವೇನು ಮುಂಜರಾಬಾದ್ ಅಂತ ಕರಿತೀವಿ ಆ ಏಲಕ್ಕಿನ ಮಾಡಿದ್ದೆ, ಅದು ಕೂಡ ಇದೆ ನಮ್ಮ ಹತ್ರ, ನಾನು ತೋರಿಸ್ತೀನಿ. ಸೊ ಆಲ್ರೆಡಿ ಕ್ರಾಫ್ ಬರ್ತಾ ಇರೋಂಥದ್ದಿದೆ. ಸೊ ಇದ್ರ ಮಧ್ಯೆ ನಾನು ಏಲಕ್ಕಿನ ಮಾಡ್ತೀನಿ. ಈ ಥರ ತೋಟ ಇದ್ದರೆ ನೀವು ಆರಾಮಾಗಿ ಏಲಕ್ಕಿ ಪ್ಲ್ಯಾಂಟೇಷನ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಏಲಕ್ಕಿಗೆ ಗುಣಿ ಯಾವ ಥರ ಮಾಡ್ತೀರಪ್ಪ ಅಂತ ನೀವು ಕೇಳಿದರೆ, ಸೊ ಇಲ್ಲಿ ನಮ್ಮ ಹತ್ರ ಒಂದು ರೋಟ್ರಿ ಮಿಷನ್ ಇದೆ. ರೋಟ್ರಿ ಮಿಷನಲ್ಲಿ ನಾನು ಇಲ್ಲಿ ರೋಟ್ರಿ ಹೊಡಿದ್ದೀನಿ, ಸ್ವಲ್ಪ ಡೀಪಾಗಿ ಮಾಡಿದ್ದೀನಿ ಇಲ್ಲಿ. ಸೊ ಇದು 2 ಅಡಿಕೆ ಗಿಡದ ಮಧ್ಯೆ ಇಲ್ಲಿ ಶೇಡ್ ಬರೋದ್ರಿಂದ, ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಏಲಕ್ಕಿ ಪ್ಲ್ಯಾಂಟೇಷನ್ ಮಾಡ್ತೀನಿ. 1 ಗುಣಿಗೆ 2 ಗಿಡನ ಪ್ಲ್ಯಾಂಟೇಷನ್ ಮಾಡ್ತಾ ಇರೋಂಥದ್ದು. ನೆಕ್ಸ್ಟ್ Part 2 ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಯಾವ ಥರ ಒಂದು ಪ್ಲ್ಯಾಂಟೇಷನ್ ಮಾಡ್ತೀನಿ, ಯಾವ ಥರ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ, 1 ಗುಣಿಗೆ ಎಷ್ಟು ಗಿಡ ಬರುತ್ತೆ, ಏನು ಗೊಬ್ಬರ ಹಾಕ್ತೀವಿ, ಸೊ ಕಂಪ್ಲೀಟಾಗಿ ತಿಳಿಸ್ತೀನಿ. ಬಟ್ ಆದರೆ 2 ಗಿಡದ ಮಧ್ಯೆ ನಾನು ರೋಟ್ರಿ ಹೊಡ್ಕೊಂಡಿದ್ದೀನಿ. ಈ ರೋಟ್ರಿ ಹೊಡ್ಕೊಂಡಿರೋದ್ರಲ್ಲೇ ಗುದ್ಲಿನಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಡೀಪ್ನ ಮಾಡಿಕೊಂಡು 1-1.5 ಸ್ಕ್ವೇರ್ ಫೀಟ್ ಮಾಡಿಕೊಂಡು ಇಲ್ಲಿ ಪ್ಲ್ಯಾಂಟೇಷನ್ ಮಾಡ್ತೀನಿ. ಸೊ ಇನ್ನು ಇಲ್ಲಿ ಬಂದರೆ ನಮ್ಮ ತೋಟದಲ್ಲಿ ಎಲ್ಲ ಥರದ್ದು ಮೂಸಂಬಿ ಗಿಡ ಆಗಿರ್ಬೋದು, ಕಿತ್ತಲೆ ಆಗಿರ್ಬೋದು ನೋಡಿ, ಇದೆಲ್ಲ ಕೊಡಗು ಅರೇಂಜ್ ಮಾಡಿರೋಂಥದ್ದು ಕಂಪ್ಲೀಟಾಗಿ. ಟೈರ್ಡ್ ಆಗೋಯ್ತು ಇವತ್ತು. ಸೊ ನೋಡಿ ಇಲ್ಲಿ ಕೊಡಗು ಅರೇಂಜ್ ಮಾಡಿದ್ದೀನಿ, ಕಂಪ್ಲೀಟಾಗಿ ಕೊಡಗು ಅರೇಂಜ್ ಇದೆ. ಸೊ ಅಲ್ಲಿ ನೋಡಿದ್ರೆ ಅಂಜೂರ ಗಿಡ ಇದೆ, ದೊಡ್ಡ ಗಿಡನೇ ಇದೆ. ಸೊ ಅದು 7 years ಕ್ರಾಫ್ ಬರೋಂಥದ್ದು. ಸೊ ಇನ್ನು 1 year ಕ್ರಾಫ್ ಬರೋಂಥದ್ದು ಕೂಡ ಇದೆ ನೋಡಿ. ಇದು ಜಾಯಿಕಾಯಿನಲ್ಲಿ ರೆಡ್ ವೆರೈಟಿ ಅವಳಿ ಗಿಡ. ಸೊ ಇದು ಜೋಡಿ ಗಿಡ ಬಂದಿದೆ. ಸೊ ಇದು ಕೂಡ ನೋಡಿ ಎಷ್ಟು ಹೆಲ್ದಿ ಆಗಿದೆ ಅಂತೇಳಿ. ಸೊ ಮೊದಲನೇದಾಗಿ ನಾನು ಪ್ಲ್ಯಾಂಟೇಷನ್ ಮಾಡಿರೋಂಥದ್ದು ಇದು 4
ಐದು ವರ್ಷಕ್ಕೆ ಇನ್ನು ಒಂದು ವರ್ಷಕ್ಕೆ ಇದು ಆಲ್ರೆಡಿ ನಿಮಗೆ ಕಾಯಿ ಬಿಡ್ಲಿಕ್ಕೆ ಶುರು ಮಾಡ್ತೇವೆ ಒಂದೇ ವರ್ಷಕ್ಕಿನ್ನ. ಸೊ ಆಲ್ರೆಡಿ 4 ವರ್ಷ 5 ವರ್ಷದಿಂದ ಶುರುವಾಗುತ್ತೆ. ಸೊ ಇದೆಲ್ಲ ಬಂದು ನಿಮಗೆ ಸೊ 3.5 ವರ್ಷ 3.5 ವರ್ಷ ಗಿಡಗಳು ಇದೆಲ್ಲ. ಸೊ ಇದಕ್ಕೂ ಡಿಫ್ರೆನ್ಸ್ ಏನಕ್ಕೆ ಅಂದರೆ, ಫಸ್ಟು ಸ್ಯಾಂಪಲ್ಗೆ ನಾನು ಪ್ಲಾಂಟೇಷನ್ ಮಾಡಿದಂಥ ಗಿಡ ಇದು, ಜೋಡಿ ಗಿಡ ಬಂದು. ಸೊ ಗ್ರಾಫ್ಟಿಂಗ್ ಮಾಡಿದ್ದೆ, ಗ್ರಾಫ್ಟಿಂಗು ವರ್ತಿಲ್ಲ ಅಂತ ಗೊತ್ತಾದಮೇಲೆ, ಸೊ ಯಾರೋ ಹೇಳಿದರು ಕೇರಳ ವೆರೈಟಿ ರೆಡ್ ವೆರೈಟಿನ ಒಂದು ಗಿಡ ಒಂದು ಪ್ಲಾಂಟೇಷನ್ ಮಾಡಿ ನೋಡುವ ಅಂತ ಒಂದು 2 ಗಿಡ ಹಾಕಿದ್ದೆ. ಸೊ ಅದರಲ್ಲಿ ಈ ಥರ 2 ಗಿಡ ಏನಾಕಿ 2 ಗಿಡಗಳು ಕೂಡ ನಿಂತಿದೆ, ಇಲ್ಲೊಂದು ಗಿಡ ಇದೆ, ಇನ್ನೊಂದು ಕಡೆ ಒಂದಿದೆ. ಸೊ ನೋಡಿ, ಇದು ಇಷ್ಟು ಹೈಟಿಗೆ ಚೆನ್ನಾಗಿ ಬೆಳ್ಕೊಂಡಿದೆ. ಇದು ಸುಮ್ಮನೆ ಸೆಂಟ್ರಿಗೆ ಪ್ಲಾಂಟೇಷನ್ ಮಾಡಿದ್ದು, ಯಾವುದೇ ಒಂದು ಲೆಕ್ಕಾಚಾರ ಇರಲಿಲ್ಲ ಅವಾಗ. ಸೊ ಅದಾದಮೇಲೆ ಇದು ಚೆನ್ನಾಗಿ ಹೆಲ್ದಿಯಾಗಿ ಬಂದಮೇಲೆ ನಾನು ಅಲ್ಲೆಲ್ಲ ಪ್ಲಾಂಟೇಷನ್ ಮಾಡಿರೋಂಥದ್ದು ನೋಡಿ, ಇಲ್ಲಿ ವಾಟ್ರಪಲ್ ಕೂಡ ಹಾಕಿದ್ದೀನಿ. ಸೊ ಇದು ಮೂಸುಂಬಿ ಗಿಡ ಆಗಿದೆ. ಸೊ ವಾಟ್ರಪಲ್ ಆಗಿದೆ, ವಾಟ್ರಪಲ್ ಕೂಡ 3.5 ವರ್ಷ ಜಾಕಾಯಿ ಹಾಕಿದಾಗ ಪ್ಲಾಂಟೇಷನ್ ಮಾಡಿದ್ದು. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಈ ವರ್ಷದಿಂದ ಕಾಯಿ ಶುರುವಾಗಿದೆ ನೋಡಿ. ಇಲ್ಲಿ ಇಲ್ಲೆಲ್ಲ ನೋಡ್ಬೋದು ಗೊಂಚಲು ಗೊಂಚಲು ಥರ ಆಲ್ರೆಡಿ ಕಾಯಿ ಶುರುವಾಗಿರೋಂಥದ್ದು, ಟಚ್ ಮಾಡಿರೋ ಫ್ಲವರ್ ಉದುರ್ತಾ ಇದೆ. ಸೊ ಇಲ್ಲಿ ನೋಡಿ ಕಂಪ್ಲೀಟಾಗಿ ಇಲ್ಲೆಲ್ಲ ಗೊಂಚಲು ಗೊಂಚಿದೆ ನೋಡಿ. ಇಲ್ಲಿ ಮೊದಲನೇ ಫ್ರೂಟ್ ಕೂಡ ನಮ್ಮಲ್ಲಿ ಬಂದಿರೋಂಥದ್ದು. ಇವಾಗ ನಾನು ಇಲ್ಲಿ ರೋಟ್ರಿ ಮಿಷನ್ನ ನಿಲ್ಸಕ್ಕೆ ಬಂದಾಗ ನೋಡಿದೆ. ಸೊ ನೋಡಿ ಇಲ್ಲಿ ಮೊದಲನೇ ಫ್ರೂಟು. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಆದರೆ ಇಲ್ಲಿ ರೆಡ್ ಇದೆ. ಸೊ ಕಂಪ್ಲೀಟ್ ರೆಡ್ ಆಗುತ್ತೆ. ರೆಡ್ ವೆರೈಟಿದ್ರಲ್ಲಿ ಗ್ರೀನ್ ವೆರೈಟಿ ಬರುತ್ತೆ, ಯೆಲ್ಲೋ ವೆರೈಟಿ ಬರುತ್ತೆ, ವೈಟ್ ಬರುತ್ತೆ. ಇದು ನಾನು ಹಾಕಿರೋ ರೆಡ್ ವೆರೈಟಿ. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಇದು ಬಿಗ್ ಸೈಜು, ಸೊ ಹೈಬ್ರಿಡ್ ವೆರೈಟಿ. ಸೊ ಇದು ಕೂಡ ನಾನು ಹಾಕಿರೋಂಥದ್ದು ಏರ್ಲೈನ್ ಪ್ಲಾಂಟ್ಸು. ಏರ್ಲೈನ್ ಪ್ಲಾಂಟ್ಸ್ ನಾನು ಹಾಕಿದೆ 3.5 ವರ್ಷಕ್ಕೆ. ಸೊ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಗಿಡ ಡೆವಲಪ್ಮೆಂಟ್ ಆಗಿದೆ. ಕಾಯಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡ್ಬೋದು. ಸೊ ಕಟ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ. ಇನ್ನು ಆ್ಯಕ್ಚುಲಿ ಹಣ್ಣು ಆಗಬೇಕು. ಮೊದಲನೇ ಫ್ರೂಟ್ ಇದು. ಸೊ ತುಂಬ ಚೆನ್ನಾಗಿ ಬಂದಿದೆ ಕಾಯಿ ನೋಡಿ. ಇಲ್ಲಿ ನೋಡ್ಬೋದು ಗೊಂಚಲು ಗೊಂಚಲು ಯಾವ ಥರ ಬಂದಿದೆ ಅಂತ ಇಲ್ಲಿ. ಸೊ ಇಲ್ಲಿ ನೋಡಿ ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ಇಲ್ಲೇ ನೋಡಿ ಯಾವ ಥರ ಇದೆ. ಒಂದು ಗೊಂಚಲಲ್ಲಿ ನಿಮಗೆ ಹೆಚ್ಚು ಕಮ್ಮಿ 3, 3, 6, 6, 9, 10 ಕಾಯಿ ಇದೆ. ಸೊ ಅದೇ ಥರ ನೀವು ನೋಡ್ಬೋದು ಕಂಪ್ಲೀಟಾಗಿ ನೋಡಿ. ಇಲ್ಲಿ ಎಲ್ಲ ಗೊಂಚಲು 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 ಇರೋಂಥದ್ದು ಅಲ್ಲಿ ನೋಡಿ. ಮೇಲೆಲ್ಲ ಕಂಪ್ಲೀಟಾಗಿ ಗೊಂಚಲು ಗೊಂಚಲು ಶುರುವಾಗಿದೆ. ಸೊ ಈ ಥರ ನೀವು ಹೆಲ್ದಿಯಾಗಿ ತೋಟನ ಇಟ್ಕೊಂಡು ಆರಾಮಾಗಿ ಮಾಡ್ಬೋದು ನೋಡಿ. ಇಲ್ಲಿ ಮೂಸುಂಬಿ ಗಿಡ ಇದೆ. ಇದು ಕೂಡ 3.5 ಇಯರ್ಸ್ ಪ್ಲಾಂಟ್ಸು. 2 ಇಯರ್ಸ್ಗೇನೆ ಶುರುವಾಯಿತು. ಇದು ಕೂಡ ನಿಮಗೆ ಒಳ್ಳೆ ಸೈಜ್ ಬರುತ್ತೆ. ಸೊ ಇದು ಮೂಸುಂಬಿ ಬಂದು ಇಷ್ಟಿಷ್ಟು ದಪ್ಪ ಸೈಜ್ ಬರುತ್ತೆ. ಹೆಚ್ಚು ಕಮ್ಮಿ 1/2 ಕೆಜಿಯಷ್ಟು ವೆಯ್ಟ್ ಬರೋಂಥದ್ದು ಒಂದು ಸೈಜ್ಗೆ ಬರ್ತದೆ ನೋಡಿ. 4 ಕಾಯಿ ಇದೆ. ಸೊ ಇದೇ ಥರ ಕಂಪ್ಲೀಟಾಗಿ ಗಿಡ ತುಂಬ ಬರುತ್ತೆ ನೋಡಿ. ಇಲ್ಲಿ ಫ್ಲವರಿಂಗ್ ಆಲ್ರೆಡಿ ಶುರುವಾಗಿದೆ. ಸೊ ಇದು ಕೂಡ ಆಲ್ರೆಡಿ ಒಂದ್ಸಲ ಹಾರ್ವೆಸ್ಟಿಂಗ್ ಆಗಿದೆ. ಹಾರ್ವೆಸ್ಟಿಂಗ್ ಆಗಿ 2ನೇ ಬ್ಯಾಚ್ ಬರ್ತಾ ಇರೋದು. ಮೊದಲನೇ ಬ್ಯಾಚು ನಿಮಗೆ ಜನವರಿ ಟೈಮಲ್ಲಿ ಬಂದಾಗ ಈಳು ತುಂಬಾ ಜಾಸ್ತಿ ಇರುತ್ತೆ. ಸೊ ಇದು 2ನೇ ಬ್ಯಾಚ್ ಬಂದಾಗ ನಿಮಗೆ ಕಡಿಮೆ ಇರುತ್ತೆ, ಒಂದು 20-25 ಕೆಜಿ ಇರುತ್ತೆ. ಮೊದಲನೇ ಬ್ಯಾಚ್ ಬಂದಾಗ ನನಗೆ ಹೆಚ್ಚು ಕಮ್ಮಿ 60 ಕೆಜಿವರೆಗೂ ಸಿಕ್ಕಿತ್ತು. ಸೊ ಫಸ್ಟು ಜನವರಿ ಟೈಮಲ್ಲಿ ಜಾಸ್ತಿ ಬರುತ್ತೆ, ಡಿಸೆಂಬರ್ ಟೈಮಲ್ಲಿ 2ನೇ ಬ್ಯಾಚಲ್ಲಿ ಕಮ್ಮಿ ಬರುತ್ತೆ ನೋಡಿ. ಇದು ಗ್ರಾಫ್ಟೆಡ್ ವೆರೈಟಿ ಜಾಯಿಕಾಯಿ ಮಾಡಿರೋಂಥದ್ದು. ಸೊ ಇದು ಆಲ್ರೆಡಿ 6 ವರ್ಷ ಯಾವುದೇ ರೀತಿ ಫ್ರೂಟು ಕಾಯಿ ಯಾವುದೇ ರೀತಿ ಇಲ್ಲ. ಸೊ ಹಂಗಂತ ಹೇಳ್ಬಿಟ್ಟು ಗ್ರಾಫ್ಟೆಡ್ ವೆರೈಟಿ ಚೆನ್ನಾಗಿಲ್ಲ ಅಂತಲ್ಲ. ಗ್ರಾಫ್ಟೆಡ್ ವೆರೈಟಿನಲ್ಲಿ ನೀವು ಎಲ್ಲಿ ತರ್ತೀರ ಸಸಿನ, ಅದನ್ನು ಯಾವ ಕಡ್ಡಿಗೆ ನಿಮಗೆ ಕಸಿ ಮಾಡಿರ್ತಾರೆ ಅಂದರೆ ರಾಮಪತ್ರ ಗಿಡ ಕಸಿ ಮಾಡಿರ್ತಾರೋ ಅಥವಾ ಜಾಯಿಕಾಯಿಂದ ಜಾಯಿಕಾಯಿ ಏನೇ ಕಸಿ ಮಾಡಿರ್ತಾರೋ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನಾವು ಹೇಳೋಂಥದ್ದು ಜಾಯಿಕಾಯಿನಲ್ಲಿ ಸೀಡ್ಲಿಂಗ್ ಆಗಿರ್ಬೋದು ಅಥವಾ ಗ್ರಾಫ್ಟಿಂಗ್ ಆಗಿರ್ಬೋದು ಹೆಲ್ದಿ ಐತಿ ಗಿಡನ ತೊಗೊಳ್ಳಿ. ಸೊ ನಿಮಗೆ ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಕಡಿಮೆ ಕೊಡ್ತೀನಿ ಬನ್ನಿ ನಿಮ್ಗೆ ಬಲ್ಕಲ್ಲಿ ತೊಗೊಂಡ್ರೆ ಅಷ್ಟು ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅಲ್ಲಿಗಿಂತ ನಾನು ಸರ್ ನಮ್ಮ ಹತ್ರ ಕ್ವಾಲಿಟಿ ಇದೆ ಜೀನಿ ಏನಾಗಿರ ಅಂತ ನರ್ಸರಿಗೆ ಹೋಗಿ ನೀವು ಆಯ್ಕೆನೇ ಮಾಡಿ ಅಂತ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋ ನೋಡಿದವರೆಲ್ಲ ನಮ್ಮ ಹತ್ರಕ್ಕೆ ಬರಬೇಕು ಅನ್ನೋ ಕಾನ್ಸೆಪ್ಟ್ ಏನಿಲ್ಲ. ನಿಮಗೆ ನಿಯರೆಸ್ಟ್ ಎಲ್ಲಿರುತ್ತೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ಹತ್ರನ ಸಿಗುತ್ತೆ, ಇಲ್ಲ ಸರ್ ನಿಮ್ಮ ಹತ್ರ ತೊಗೊಳ್ತೀನಿ ಅಂದರೆ ನಮ್ಮ ಹತ್ರ ಕೂಡ ಬಂದು ಬೈನ ಮಾಡ್ಬೋದು. ಸೊ ನೋಡಿ ಎಷ್ಟೋ ಜನ ಕಮೆಂಟಲ್ಲಿ ಹಾಕ್ತೀರಾ ನೀನೇ ಮಾಡ್ಬೋದಲ್ಲ ನೀನೇ ಇದು ಮಾಡ್ಬೋದಲ್ಲ ವೀಡಿಯೋ ಹಾಕಿ ಮಾಡ್ತೀನಿ ಅಂತೇಳಿ. ನಾನು ಮಾಡಿದ್ದೀನಿ, ಯಾರೋ ಒಬ್ಬ ಹೇಳ್ತಿದ್ದ ಕಮೆಂಟಲ್ಲಿ ಅಷ್ಟೇ ಕ್ರೇದಿ ಇಷ್ಟೇ ಕ್ರೇದಿ ಅಷ್ಟು ಕೊಡ್ತೀನಿ ಇಸ್ಕೊಡ್ತೀನಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡು ಬರ್ತಾ ಇರೋಂಥ ನಂಬರ್ ನನ್ನ ವಾಟ್ಸಪ್ ನಂಬರು, ದುಡ್ಡು ಹಾಕು ನನ್ನ ತೋರ್ತಲೇ ಬೆಳೆದ್ಬಿಟ್ಟು ನಾನೇ ದುಡ್ಡು ಮಾಡ್ಕೊತೀನಿ ಆಮೇಲೆ ನಿನ್ನ ಹತ್ರಕ್ಕೆ ನಾನು ಬರ್ತೀನಿ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ನೋಡಿ ಇದು ಕಂಪ್ಲೀಟಾಗಿ ನನ್ನ ತೋಟ. ಸೊ ಈ ಥರ ಕಂಪ್ಲೀಟಾಗಿ ತೋಟ ಮಾಡಿರೋಂಥದ್ದು. ಇಲ್ಲಿ ಮ್ಯಾಂಗೋ ಸ್ಟ್ರಿಂಗ್ ಗಿಡ ಕೂಡ ನಾನು ಹಾಕಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಇದು ಮ್ಯಾಂಗೋ ಸ್ಟ್ರಿಂಗ್ ಆಲ್ರೆಡಿ ನಾನು ತರಬೇಕಾದ್ರೇ. ಸೊ ಇದು ಪ್ಲಾಂಟೇಷನ್ ಹಾಳಾಗ್ಬಿಟ್ಟಿದ್ದು ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಇದು 3000 ರುಪೀಸ್ ಕೊಟ್ಟು ನಾನು ತಂದಿರೋ ನಾನೇ ನೋಡಿ ನೋಡಿ ನಮ್ಮ ಸ್ವಂತ ತೋಟಕ್ಕೇ ಹಾಕ್ಲಿಕ್ಕೆ ಒಂದು ಗಿಡನ 300 ರೂಪಾಯಿ ಕೊಟ್ಟು ನಾನು ತಂದು ಹಾಕಿರೋಂಥದ್ದು ಮ್ಯಾಂಗೋ ಸ್ಟ್ರಿಂಗು. ಸೊ 2 ಇಯರ್ ಪ್ಲಾಂಟ್ಸು ರೆಡಿ ಪ್ಲಾಂಟ್ಸು. ಇನ್ನೂ 3 ಇಯರ್ಸ್ ಬೇಕು ಇದು ಕಾಯಿ ಬರೋಕ್ಕೆ, 5 ವರ್ಷ ಬೇಕು. ಬಟ್ ಈಗ 2 ಇಯರ್ಸ್ ಆಗಿದೆ, ಇನ್ನೂ 3 ಇಯರ್ಸ್ಗೆ ಕಾಯಿ ಬರುತ್ತೆ. ಸೊ ಸರ್ವ ಸಾಂಬಾರ್ ಗಿಡ ಆಗಿರ್ಬೋದು, ಪ್ರತಿಯೊಂದು ಗಿಡನೂ ನಾನು ತೋಟದಲ್ಲಿ ಹಾಕೊಂಡಿರೋಂಥದ್ದು ನೋಡಿ. ಇದು ಜಾಯಿಕಾಯಿ ಗಿಡ ಎಷ್ಟು ಚೆನ್ನಾಗಿ ನೋಡಿ, ಕಾಫಿ ಗಿಡ ಇದ್ದಂಗಿದೆ. ಸೊ ಈ ಥರ, ಸೊ ಇದು ಸರ್ವ ಸಾಂಬಾರ್ ಗಿಡ. ಇದು ಒಂದು ವಿಡಿಯೋ ಮಾಡಿದೆ ನನ್ನ ಪೇಜಲ್ಲಿ, 1.7 ಮಿಲಿಯನ್ ವ್ಯೂಸ್ ಆಗಿದೆ. ಹಾಕಿರೋ ಅಂತ 170 ಕಮೆಂಟಿಗೆ ನಾನು ತಲೆಕೆಡಿಸ್ಕೊಳಕ್ಕೆ ಹೋಗಲ್ಲ. ಕಮೆಂಟ್ ಹಾಕೋರೋ ನನ್ನ ಮಕ್ಕಳೆಲ್ಲ ಎಲ್ಲಿರ್ಬೇಕು ಅಲ್ಲೇ ಇರ್ತಾರೆ. ಸೊ 1.7 ಮಿಲಿಯನ್ ವ್ಯೂಸ್ ಆಗಿದೆ, ಅದರಲ್ಲಿ ನನಗೆ ಹೆಚ್ಚು ಕಮ್ಮಿ 10-12 ಸಾವಿರ ಲೈಕ್ ಬಂದಿದೆ. ಸೊ ಅದರಲ್ಲಿ 1700 ಚಿಲ್ಲರೆ ಶೇರ್ ಆಗಿದೆ. ಸೊ 1700 ಚಿಲ್ಲರೆ ಶೇರಿಗೂ ಒಂದು 15-20 ಕಮೆಂಟ್ ಬ್ಯಾಡ್ ಕಮೆಂಟ್ಗೂ ನಾನು ತಲೆ ಕೆಡಿಸ್ಕೊಳ್ಳೋ ಅಂತ ಮನುಷ್ಯನೇ ಅಲ್ಲ. ಸೊ ಹಾಗಾಗಿ ತಲೆ ಕೆಡಿಸ್ಕೊಂಡು ನೋಡಿ. ಇದು SKP 14. ಸೊ ಏಲಕ್ಕಿನಲ್ಲಿ SKP 14 ಆಗಿರೋಂಥ ಗಿಡ ಇದು. ಸೊ ನೋಡ್ಬೋದು ಈ ಥರ ಗೊಂಚಲು ಗೊಂಚಲಾಗುತ್ತೆ. ಏಲಕ್ಕಿ ಗಿಡ ಹೆಂಗೆ ಬರುತ್ತೆ, ಎಷ್ಟು ಹೈಟ್ ಬೆಳೆಯುತ್ತೆ ಅಂತ ತುಂಬ ಜನ ಕೇಳ್ತಿರಲ್ಲ ನೋಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 5-6 ಅಡಿ. ಸೊ ಇದು ಚೆನ್ನಾಗಿ ಮೇಂಟೈನ್ ಮಾಡಿದರೆ 1-6 ಅಡಿವರೆಗೂ ಬೆಳೀತಿತ್ತು. ಸೊ ವಿತೌಟ್ ಮೇಂಟೆನೆನ್ಸ್
ಸೊ ನಾನು ಸಕಲೇಶ್ಪುರದಿಂದ ತಂದು ಇದನ್ನು ಪ್ಲಾಂಟೇಷನ್ನ ಮಾಡಿದ್ದೆ. ಸೊ ಒಂದೇ ಗೆಡ್ಡೆಲಿ ನೋಡ್ಬೋದು ಎಷ್ಟು ಕಂದಿದೆ ಅಂತೇಳಿ. ಏಲಕ್ಕಿ ಕೂಡ ನೋಡಿ ನಲ್ಯಾಣಿ ಗ್ರೀನ್ ಆದರೆ ನಿಮಗೆ ಕಂದು ಈ ಥರ ಕಡ್ಡಿ ಮೇಲೆ ಬಂದು ಹಿಂಗೆ ಬಳ್ಳಿ ಥರ ಬಂದು ಅವರೆಕಾಯಿ ಕಡ್ಡಿತಾರ ಏಲಕ್ಕಿ ಬಿಡುತ್ತೆ. ಬಟ್ ಅದೇ ನಿಮಗೆ SKP 14 ಆದರೆ ತಳಗಡೆ ಬಳ್ಳಿ ಬಂದು ಕಾಯಿ ಬಿಡುತ್ತೆ. ಸೊ ಇಷ್ಟೇ ಡಿಫ್ರೆನ್ಸು. ಬಟ್ ನಲ್ಯಾಣಿ ಗ್ರೀನ್ ಗೋಲ್ಡ್ನೇ ತುಂಬ ಜನ ಆಯ್ಕೆ ಮಾಡ್ತಾರೆ ಅಂದರೆ ಮಾರ್ಕೆಟಲ್ಲಿ ರೇಟ್ ತುಂಬ ಚೆನ್ನಾಗಿದೆ, ಮತ್ತು ಹೀಲ್ಡ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಸ್ವಲ್ಪ ಬಿಸಿಲಿದ್ರೂ ಕೂಡ ತಡ್ಕೊಳ್ಳೋಂಥ ಕೆಪಾಸಿಟಿ ಇದೆ. ಸೊ ಹಾಗಾಗಿ ನಲ್ಯಾಣಿ ಗ್ರೀನ್ ಆಯ್ಕೆ ಮಾಡ್ತಾರೆ. ಸೊ ನಾಟಿ ಗಿಡ ಚೆನ್ನಾಗಿಲ್ಲ ಅಂತ ಕೆಲವರು ವಿಡಿಯೋ ಮಾಡೋದನ್ನು ನೋಡಿದ್ದೀನಿ. ಸೊ ಅದ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕೋರು ಕೂಡ ನೋಡಿದ್ದೀನಿ. ಸೊ ಕೆಲವು ಜನ ಕೇಳ್ತಾರೆ, ಸರ್ ನೀವು ನಾಟಿ ಗಿಡ ಯಾಕೆ ಸಜೆಷನ್ ಮಾಡೋಲ್ಲ, ಹಂಗಾರೆ ನೀವು ನೆಗೆಟಿವ್ ಹೇಳ್ತೀರ ಅಂತ. ದಯವಿಟ್ಟು ಆ ಥರ ಅಲ್ಲ, ನಲ್ಯಾಣಿ ಗ್ರೀನಿಗೆ ಡಿಮ್ಯಾಂಡ್ ಇದೆ, ಇದಕ್ಕೆ ಡಿಮ್ಯಾಂಡ್ ಇಲ್ಲ ಅನ್ನೋದೊಂದು ಕಾರಣ, ಒಂದು ರೀಸನ್ ಇಟ್ಕೊಂಡ್ರೆ. ಅದು ಬಿಟ್ಟು ಈ ಗಿಡ ಚೆನ್ನಾಗಿಲ್ಲ, ನಿಮ್ಗೆ ಇಳುವರಿ ಬರಲ್ಲ ಅಂತೇಳಿ. ಸೊ ನಲ್ಯಾಣಿ ಗ್ರೀನ್ ಆಯ್ಕೆ ಮಾಡೋ ಅಂಥದ್ದು ಬೆಸ್ಟ್ ಅಂತ ನಾನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ ಈ ಥರ ಕಂಪ್ಲೀಟಾಗಿ ನಾನು ಕೂಡ ಕಂಪ್ಲೀಟ್ ತೋಟ ಮಾಡಿದ್ದು. ಸೊ ಇವಾಗ ತೆಗೆದಾಕಿ ಕಂಪ್ಲೀಟಾಗಿ ನಾನು ಇವಾಗ ನಲ್ಯಾಣಿ ಗ್ರೀನ್ ಗೋಲ್ಡೇ ಮಾಡ್ತಾ ಇರೋಂಥದ್ದು. ಇಷ್ಟು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಮ್ಮ ವಿಡಿಯೋದಲ್ಲಿ ನೋಡಿಕೊಂಡು ನಿಮ್ಗೆ ಏನಾದರೂ ಗಿಡ ಬೇಕು ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತಂದರೆ ಬರ್ತಾ ಇರೋಂಥ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ನ ಮಾಡಿ, ದಯವಿಟ್ಟು ಕಾಲ್ ಮಾಡೋಕೆ ಹೋಗ್ಬೇಡಿ. ಸೊ ವ್ಯೂಸ್ ಜಾಸ್ತಿ ಆದಂಗೆ ಫೋನ್ ಜಾಸ್ತಿ ಆದ ಕೂಡ ನಾವು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಎರಡು ಮಾತಲ್ಲಿ ನಿಮಗೆ ಹೇಳೋ ಇಡೋದಾದರೆ ನಾನು ರಿಸೀವ್ ಮಾಡಿಡ್ಬೋದು. ಒಂದು ಮಾಹಿತಿನ ಶುರು ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಮಾಹಿತಿ ಕೊಡಬೇಕಂದ್ರೆ ಎಲ್ಲರಿಗೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಎಂಕ್ವೈರಿ ಮಾಡೋರು ಹತ್ತು ಜನ ಇದ್ದರೆ ಪರ್ಚೇಸ್ ಮಾಡೋರು 3% ಇರ್ತೀರ. ಸೊ ಹಾಗಾಗಿ ಕಂಪ್ಲೀಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡ್ಕೊಳ್ಳಿ, ಎಂಕ್ವೈರಿನ ಮಾಡ್ಕೊಳ್ಳಿ, ನಾನೇ ವಾಪಸ್ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ, ಆಮೇಲೆ ನಿಮಗೆ ಗಿಡನ ಡೆಲಿವರಿ ಕೊಡ್ತೀನಿ. ಎಲ್ಲ ಥರ ಸ್ಪೈಸಸು ಮತ್ತು ಫ್ರೂಟ್ಸ್ ಗಿಡಗಳು ನಮ್ಮ ಹತ್ರ ಅವೈಲಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದೆ, ತಿಳಿಸ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಪಾರ್ಟ್ 2 ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿನ ಯಾವ ಥರ ಒಂದು ಪ್ಲಾಂಟೇಷನ್ ಮಾಡ್ತೀನಿ ಅಂದು ಕೂಡ ಪ್ರಾಕ್ಟಿಕಲ್ ಆಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ನಮಸ್ಕಾರ.